ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ ಇಂದಿನ ಆಧುನಿಕ ಜಗತ್ತಿನಲ್ಲಿ ಎಲೆಮರಿ ಕಾಯಿಯಂತೆ ಸಾವಿರಾರು ಪ್ರತಿಭೆಗಳಿವೆ. ಹನುಮಂತ ಎನ್ನುವ ಕುರಿಗಾಹಿ ದಿನ ಬೆಳಗಾಗುವುದರಲ್ಲಿ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿದ್ದು ಎಲ್ಲರಿಗೂ ಗೊತ್ತಿದೆ. ಕುರಿಗಾಹಿಯಲ್ಲೂ ಅದ್ಭುತ ಕಲೆ ಇರುತ್ತೆ ಅನ್ನೋದಕ್ಕೆ ಈ ಕಲಾವಿದ ಸಾಕ್ಷಿ. ಹನುಮಂತಣ್ಣನವರಂತೆಯೇ ಹಲವು ಕುರಿಗಾಹಿಗಳಿದ್ದು ಅದರಲ್ಲೊಬ್ಬರು ದಾವಣಗೆರೆಯ ಈ ಕುರಿಗಾಹಿ. ಮಾತಂಗೇ ಮಧುಶಾಲಿನೇ ಉಯ್ಯಾರ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಮಾತಾ ಮರಕಟ ಶ್ಯಾಮ ಮಾತಂಗೇ ಮಧುಶಾಲಿನೇ ಉಯ್ಯಾರ್ ಕಟಾಕ್ಷಂ ಕಲ್ಯಾಣಿ ತನ್ನ ಕಂಠ ಸಿರಿಯಿಂದ ಹಾಡನ್ನ ಹಾಡಿ ಮೂಕ ಪ್ರಾಣಿಗಳಿಗೂ ಪ್ರಿಯವಾಗಿದ್ದಾರೆ. ನಿತ್ಯ ಮುಂಜಾನೆ ಎದ್ದು ಕುರಿಗಳಿಗೆ ಮೇವು ಹುಡುಕಿ ನಂತರ ಸಂಜೆ ಹೊಟ್ಟೆಪಾಡಿಗೆ ಜೀವನ ಮಾಡುವ ವ್ಯಕ್ತಿ. ಅಂತ ಒಬ್ಬ ಕುರಿಗಾಹಿಗೆ ಸಂಗೀತ ಸರಸ್ವತಿ ಒಲಿದು ಆತನ ಬಾಯಿಯಲ್ಲಿ ಸ್ವರವಾಗಿ ನಡೆಯುತ್ತಿದ್ದಾಳೆ. ಈತನ ಸಂಗೀತ ಕಂಡು ಆತನೊಂದಿಗೆ ಇರುವ ಕುರಿಗಳು ತಲೆದೂಗುತ್ತವೆ. ಅಲ್ಲದೆ ಎಷ್ಟೋ ಜನರ ಆತನ ಕಂಠಕ್ಕೆ ಮಾರು ಹೋಗಿದ್ದಾರೆ, ಜಮೀನಿನಲ್ಲಿ ಆತನೊಂದಿಗೆ ಸಮಯ ಕಳೆಯುತ್ತಾರೆ. ಅಂದ ಹಾಗೆ ಈತನ ಹೆಸರು ನಿಂಗರಾಜು. ನಗುವುದೋ ಹಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಅಳುವುದೋ ನಗುವುದೋ ಈಗ ಏನು ಮಾಡಲಿ? ನಗುವುದೋ ಅಳುವುದೋ ನೀವೇ ಹೇಳಿ. ಎಷ್ಟೋ ಜನ ಆತನ ಕಂಠಕ್ಕೆ ಮಾರು ಹೋಗಿ ಜಮೀನಿನಲ್ಲಿ ಆತನೊಂದಿಗೆ ಸಮಯ ಕಳೆಯುತ್ತಾರೆ. ಅಂದಾಗೆ ಈತನ ಹೆಸರು ನಿಂಗರಾಜ. ನಿಂಗರಾಜ ದಾವಣಗೆರೆ ಜಿಲ್ಲೆಯ ಲೋಕಿಕೆರೆ ಗ್ರಾಮದವನು. 16 ವರ್ಷದಿಂದ ಕುರಿ ಕಾಯುವ ಈತ ಹಳ್ಳದಲ್ಲಿ ಕುರಿ ಕಾಯುತ್ತಲೇ ಹಾಡು ಹೇಳುತ್ತಾನೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ಗೆ ಕವಿರತ್ನ ಕಾಳಿದಾಸ ಸಿನಿಮಾದ ಮಾಣಿಕ್ಯ ವೀಣಾ ಕಠಿಣ ಹಾಡನ್ನ ಸುಲಭವಾಗಿ ಹಾಡುತ್ತಾನೆ. ರಾಜ್ಕುಮಾರ್ ವಿಷ್ಣುವರ್ಧನ್ ಹಾಡುಗಳನ್ನು ಅದ್ಭುತವಾಗಿ ಹಾಡುತ್ತಾನೆ. ಸಂಗೀತ ಗುರುಗಳಿಲ್ಲದೆ ಕೇವಲ ಮೊಬೈಲ್ನಲ್ಲಿ ಹಾಡು ಕೇಳಿ ಈ ರೀತಿಯಾಗಿ ಹಾಡೋ ನಿಂಗರಾಜ್ಗೆ ಒಳ್ಳೆ ಸಿಂಗರ್ ಆಗೋ ಆಸೆ ಇದ್ದು ಈತನ ಕಲೆಗೆ ಬಡತನ ಅಡ್ಡಿಯಾಗಿದೆ. ನಾವು 12 ವರ್ಷದಿಂದಲೂ ಕುರೆ ಕಾದ್ಕಂತ ಬಂದಿದ್ದೀವಿ ಸರ್. ಈಗ ಒಂದು ಅಲ್ಲೇ 28 ವರ್ಷ ನನಗೆ ತುಂಬ ಬಡತನ ಕುಟುಂಬ ಬಂದು ಅವಾಗಲೂ ಸಣ್ಣನಿದ್ದಂಕ್ಲು ಕುರೆ ಕಾದ್ಕಂತ ಬಂದೆ. ಹಿಂಗೆ ಆಡ್ತಾ 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 ನಮಗೂ ಆಡ್ಬೇಕಂದ್ರೆ ತುಂಬ ಆಸೆ ಸರ್. ಯಾವಾಗಲಿಂದ ಯಾವಾಗಲೂ ಕುರಿ ಒಬ್ಬನೇ ಇರ್ತಿದ್ನ, ಬೇಜಾರ ಸುಮ್ಮನೆ ಹೇಳ್ಕೊಂತ ಹೇಳ್ಕೊಂತ ಬರ್ತಿದ್ನ. ಇವೆಲ್ಲ ಟಿವಿ ಬರೋವಲ್ಲ ಸರ್ ಪ್ರೋಗ್ರಾಮ್ಗಳಿಗೆ, ಎಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಇಂಜರಿಕ್ ಸರ್. ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬನು ಬಂದ ಹಿಂಗೆ ಅಳದಂಡೆಗೆ, ಮಾಡಲಿ ನಾನು ಮಾಡಲೇಬೇಕು, ನಾನು ನೀನೇ ಬಿಡಂಗಲ್ಲ ಅಂತಂತ ರಮೇಶ್ ಅಂತ ಹೆಸರು, ಮಾಡಲೇಬೇಕು ನಾನು ಬಿಡಂಗಲ್ ನಿನ್ನ, ನೀನು ಮಾಡಲೇಬೇಕಂತಂದು ಒತ್ತಾಯ ಮಾಡಿ ಸರ್. ಹಂಗಾಗಿ ಹೇಳಿದೆ ಸರ್. ಅದನ್ನೆಲ್ಲ ಊರಿನ ಗ್ರಾಮಸ್ಥರೆಲ್ಲ ಮೆಚ್ಚಿ ಭಾಳ ಚೆನ್ನಾಗಿ ಹೇಳಿದ್ದಾನೆ, ಭಾಳ ಚೆನ್ನಾಗಿ ಹೇಳಿದ್ದಾನೆ ಅಂತಂತಂದು ಎಲ್ಲ ಪ್ರೋತ್ಸಾಹಿಸಿದ್ರ. ಹಂಗಾಗಿ ಟಿವಿ ಚಾನಲ್ನವರು ಅವರು ಬಂದ ಇದು ಮಾಡಿದ್ರಲ್ಲ ಸರ್ ಹೇಳರು, ನಾನು ಬೇಡ 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 ಅಂತ ಮುಜುಗರ ಪಟ್ಕೊಂತಿದ್ದೆ ಸರ್. ಹಂಗಾಗಿ ಇಲ್ಲಿ ಏನು ಇಲ್ಲ ಸರ್, ನಮ್ದು ಮೊಬೈಲ್ ತರದ ಇಟ್ಕೊಂತಿದ್ವ, ಈಗ ಅದು ಈಗ ಇಲ್ಲ, ಈಗ ಒಂದು 6 ತಿಂಗಳು ಕಳೆದೋತ ಸುಮ್ಮನೆ ಇದೀನಿ. ಈಗ ಹಿಂಗೆ ನಮ್ಮ ಫ್ರೆಂಡ್ ಒಬ್ಬ ಬಂದ ಮೊನ್ನೆ ಬಂದು ನೀನು ಹೇಳಬೇಕು ನಾನು ಕೇಳಲೇಬೇಕು ಅಂತಂದ, ಅದನ್ನು ಅವನು ಲೈವ್ ಮಾಡ್ಕೊಂಡು ಬಿಡದ್ದೆ ನನ್ಗೆ ಗೊತ್ತಾಯಿಲ್ಲ ಸರ್. ಹಂಗಾಗಿ ಹಿಂಗೆ ಸ್ಪ್ರೆಡ್ ಆಗಿ ಇದಾಗೈತೆ. ಈತ ಓದಿದ್ದು ಕೇವಲ 6ನೇ ಕ್ಲಾಸ್. 12ನೇ ವಯಸ್ಸಿನಲ್ಲಿ ಕುರಿಗಳನ್ನು ಮೇಯಿಸಲು ಶುರು ಮಾಡಿದ್ದ. ನಿಂಗರಾಜ
ಹಳ್ಳದಲ್ಲಿ ಹಾಡು ಹೇಳುವುದನ್ನ ಕೇಳಿರುವ ಗ್ರಾಮಸ್ಥರು ಈತನ ಧ್ವನಿಯನ್ನ ಮೆಚ್ಚಿಕೊಂಡಿದ್ದಾರೆ. ಆದ್ರೆ ಅವನಲ್ಲಿ ಬಹಳ ಕಲೆ ಇತ್ತು. ಅವನಲ್ಲಿ ಕಲೆ ಇರೋದ್ರಿಂದ ಕಲೆ ಬಹಳ ದಿನದಿಂದ ಒಂದು 20 ವರ್ಷದಿಂದ ಅವನು ಕುರಿ ಕಾಯ್ಕಂತಾನೆ ಹಾಡು ಆಡ್ಕಂತಾನೆ ಕುರಿ ಜೊತೆಗೆ. ಕುರಿ ಅವನು ಬಿಟ್ರೆ ಯಾರು ಇಲ್ಲ ಸರ್ ಅಲ್ಲಿ. ಕುರಿ ಅವನು ಎರಡೇ ಮಧ್ಯ ಆಡ್ಕೊಂತ ಬಹಳ ರಾಗವಾಗಿ ಆಡ್ತಾ ಇದ್ದಾನೆ ಸರ್. ಬಹಳ ರಾಗವಾಗಿ ಆಡ್ತಾ ಇರೋದ್ರಿಂದ ಅವನಿಗೆ ವರ ಹಾಕಲು ಅವನಿಗೆ ಸ್ವಲ್ಪ ಮುಜುಗರ ಸರ್. ಅದನ್ನೇ ನಾನು ಒಂದು ಸ್ವಲ್ಪ ಒತ್ತಾಯ ಪೂರ್ವಕ ಮಾಡಿದ್ಕೆ ನಿನ್ನೆ ವರ ಹಾಕಿದ್ದೆ ಸರ್. ಅದನ್ನ ವರ ಹಾಕಿದ್ರಿಂದ ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ಇದರಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡಿದ್ರಿಂದ ಆ ಒಂದು ಇದನ್ನ ಎಲ್ಲ ನಮ್ಮ ಊರಿನ ಜನತೆ ಬೇರೆ ಸುತ್ತಮುತ್ತ ಎಲ್ಲ ಊರಿನ ಜನತೆಗಳು ನೋಡಿ ಅದನ್ನ ಭಾಳ ಲೈಕ್ ಕಮೆಂಟ್ಸು ಭಾಳ ಬಂದಿದೆ ಸರ್. ಹಂಗಾಗಿ ನಿಮ್ಮ ಟಿವಿ ಮಾಧ್ಯಮದವ್ರಿಗೆ ಎಲ್ಲರಿಗೂ ಒಂದು ಸ್ವಲ್ಪ ಗೊತ್ತಾಗಿರೋದ್ರಿಂದ ನೀವೆಲ್ಲರೂ ಬಂದು ಅವನಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಿ ಸರ್. ಅದನ್ನೇ ಒಂದು ಸ್ವಲ್ಪ ಹೆಚ್ಚಿನದಾಗಿ ಬೆಳೆದು ಅವನಿನ್ನು ಒಂದು ಸ್ವಲ್ಪ ಆ ಒಂದು ಕಲೆಗೆ ಒಂದು ಸ್ವಲ್ಪ ತಕ್ಕ ಬೆಲೆ ಸಿಗ್ಬೇಕು ಅಂತಂದು ಹೇಳ್ಬಿಟ್ಟು ನಮ್ಮ ಊರಿನ ಲೋಕಿಕೆರೆ ಗ್ರಾಮಸ್ಥರೆಲ್ಲ ಇದನ್ನು ಮಾಡಿಬಿಟ್ಟು ಅವನಿಗೆ ಏನು ಪ್ರೋತ್ಸಾಹ ಬೇಕಾದರೂ ಕೊಡೋಕೆ ರೆಡಿ ಇದೀವಿ ಸರ್. ನಾವು ಲೋಕಿಕೆರೆ ಗ್ರಾಮಸ್ಥರ ಸರಿಗಮಪ ಸಿಂಗರ್ ಹನುಮಂತನ ಹಾಗೆ ನಮ್ಮೂರಲ್ಲಿ ನಿಂಗರಾಜ ಇದ್ದಾನೆ. ಈತನನ್ನು ಗ್ರಾಮಸ್ಥರ ಸಹಕಾರದಿಂದ ಸರಿಗಮಪ ವೇದಿಕೆಗೆ ಕಳುಹಿಸುವ ಪ್ರಯತ್ನ ಮಾಡುತ್ತೇವೆ ಅಂತಾರೆ ಗ್ರಾಮಸ್ಥರು. ಸುಮಾರು ಈಗ ಒಂದು 5-6 ವರ್ಷದಿಂದಲೂ ಕೂಡ ಯಾವಾಗಲೂ ಬರೀ ಕುರಿ ಜೊತೆಗೆ ಸೇರ್ಕೊಂಡು ಹಾಡು ಹೇಳ್ಕೊಂತ ಯಾವಾಗಲೂ ಓಡಾಡ್ಕೊಂತ ಇದ್ದೀವಿ. ಜಮೀನು ಹೊಲಕ್ಕೆ ಬಂದ ಕುರಿ ಹೊಡ್ಕೊಂಡು ಹೊಲಕ್ಕೆ ಬಂದ ಅಂತ ಹೇಳಿದ್ರೆ ಸಾಕು ಅವ್ನು ಕುರಿ ಜೊತೆ ಒಡನಾಟ ವಿತ್ ಮೊಬೈಲ್ ತಗೊಂಡು ಹಾಡು ಹೇಳ್ಕೊಂತ ಓಡಾಡೋದು. ಅವ್ನು ಹಾಡು ಹೇಳೋದು ಯಾರಿಗೂ ಗೊತ್ತಿಲ್ಲ. ಅವ್ನ ಜೊತೆಗೆ ಹೋಗೋ ಕುರಿಯರು ಹೋಗೋರ ಜೊತೆಗೆ ಅವ್ನು ಭಾಳ ಚೆನ್ನಾಗಿ ಹಾಡು ಹೇಳ್ತಾನೆ. ಅವರಿಬ್ಬರು ಫೈಟ್ ಬಿದ್ದು ಸಾಂಗ್ಗಳನ್ನ ಥರ ಕಾಂಪಿಟೇಷನ್ ಮೇಲೆ ಹೇಳ್ಕೊಂತ ಇದ್ದಾಗ ಇವ್ನು ಈ ರೀತಿ ಹಾಡು ಹೇಳ್ತಾನೆ ಅಂತ ಗೊತ್ತಾಯ್ತು. ಅವನು ಅವಲಿಂದ ಹೇಳುವಂಥ ಸ್ವಲ್ಪ ನಾಚಿಕೆ ಸ್ವಭಾವದನು ನಮ್ಮಿದ್ರಿಗೆ ಹೇಳು ಅಂತಂದರೆ ಹೇಳ್ತಿರಲ್ಲ ಫ್ರೆಂಡ್ಶಿಪ್ ಲೆವೆಲಲ್ಲಿ. ಆಮೇಲೆ ನಮ್ಮ ಗೆಳೆಯ ಒಬ್ಬನು ರಮೇಶ್ ಅಂತ ಹೇಳಿಬಿಟ್ಟು ಅವ್ನು ಏನೇನೋ ಮಾಡಿ ನೀನು ಹೇಳಲೇಬೇಕು, ನಾನು ಒಂದು ಹಾಡು ನಿನ್ನ ಶೂಟ್ ಮಾಡಲೇಬೇಕು ಅಂತಂದೇಳಿ ಮೊಬೈಲ್ ತಗೊಂಡು ಶೂಟ್ ಮಾಡ್ಕೊಂಡಿದ್ದಾನೆ. ಅವ್ನು ಶೂಟ್ ಮಾಡ್ಕೊಂಡ್ಬಿಟ್ಟು ಹಾಡು ಹೇಳಿರೋದು ಸೂಪರ ಬಂದಿದೆ. ಪ್ರತಿಯೊಂದು ಹಾಡು ಅವ್ನು ಸುಮಾರು ಒಂದು 150-200 ಹಾಡುಗಳನ್ನ ರಾಜ್ಕುಮಾರ್ ವಿಷ್ಣುವರ್ಧನ್ ಸಾಂಗ್ಸ್ಗಳನ್ನ ಹೇಳ್ತಾನೆ. ಆ ಹಾಡುಗಳನ್ನ ಅವ್ನವ್ರಿಗೆ ಒಂದು 7-8 ಹಾಡುಗಳನ್ನ ಶೂಟ್ ಮಾಡ್ಕೊಂಡು ಫೇಸ್ಬುಕ್ಕು ವಾಟ್ಸಪ್ಪಲ್ಲೆಲ್ಲ ಅಪ್ಲೋಡ್ ಮಾಡಿದ್ದಾನೆ. ಅವು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಶೇರು ಕಮೆಂಟ್ಸು ಲೈಕ್ಸು ಸುಮಾರು ಬಂದಿದ್ದಾವೆ. ಎಲ್ಲರೂ ಅಷ್ಟೇ ವ್ಯಕ್ತಪಡಿಸ್ತಿದ್ದಾರೆ, ಚೆನ್ನಾಗಿ ಹಾಡು ಹೇಳ್ತಿದ್ದಾನೆ ಅಂತಂದೇಳಿ ತುಂಬ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಮ್ಮ ಲೋಕಿಕೆರೆ ಗ್ರಾಮಸ್ಥರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಅವನು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು, ರಾಜ್ಯಮಟ್ಟ ತಾಲೂಕು ಮಟ್ಟ ನ್ಯಾಷನಲ್ ಲೆವೆಲ್ಗೆ ಹೋದರೂ ಕಳ್ಸೋಕ್ಕೆ ತುಂಬ ಆತುರದಾಗಿದ್ದಾರೆ. ಓಕೆ, ಅದೇ ರೀತಿಯಾಗಿ ಅವ್ರು ತುಂಬ ಮನೆ ಕಡೆ ಸ್ವಲ್ಪ ಬಡವರಿದ್ದಾರೆ, ಅಪ್ಪಾಜಿ ಎಲ್ಲ ತೀರ್ಕೊಂಡಿದ್ದಾರೆ ಅವ್ರು ಚಿಕ್ಕವ್ರಿಗೆ ಅಂತಲೇ. ಆಮೇಲೆ ಅವನು ಕುರಿ ಕಾದಂತಾನೆ, ಅವನಿಗೆ ಈಗ ಈ ಒಂದು ಅವಕಾಶ ಸಿಕ್ಕರೆ ಅವನಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ. ಇನ್ನು ಕುರಿಗಾಹಿಗಳೆಲ್ಲರೂ ಕಲಾವಿದರು, ಯಾಕಂದ್ರೆ ಕುರಿಗಳನ್ನ ಕಾಯುತ್ತಾ ಬೇಸರವಾದಾಗ ಹಾಡುಗಳನ್ನ ಹಾಡುತ್ತಾ ಮೈಮರೆಯುತ್ತಾರೆ. ಅಲ್ಲದೆ ಹಬ್ಬ ಹರಿದಿನಗಳಲ್ಲಿ ಡೊಳ್ಳಿನ ಪದ ಹಾಡಿ ಜನರನ್ನ ರಂಜಿಸುತ್ತಾರೆ. ಇಂತಹ ಅದ್ಭುತ ಕಲಾವಿದರು ಸಾಕಷ್ಟು ಇದ್ದಾರೆ, ಅವರ ಪ್ರಚಾರವಾಗಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.